गेल्या 3 महिन्यांपासून प्रशासनाकडून दिरंगाई होत होती. आता बुडाने बैठक बोलावली. कणबर्गी येथील तोडग्याबाबत कामगार न्यायालयात गेले आहेत असे जिल्हा प्रभारी मंत्री सतीश जारकीहोळी म्हणाले. शनिवारी बुडा कार्यालयात अधिकाऱ्यांच्या बैठकीनंतर त्यांनी पत्रकारांशी संवाद साधला. ಬುಡಾ ಮೀಟಿಂಗು, ನೆಕ್ಸ್ಟ್ ಕಾರ್ಪೊರೇಷನು, ನೆಕ್ಸ್ಟ್ ಡಿ ಸಿ, ಜೆ ಡಿ ಪಿ, ಇನ್ನು ಒನ್ ಬೈ ಒನ್ ಇದನ್ನ ಮಧ್ಯಾಹ್ನದವರೆಗೆ ಮಾಡಲೇಬೇಕು, ಮಾಡ್ತೀವಿ. ಯಾಕಂದ್ರೆ ಆಡಳಿತ ಶುದ್ಧಿಗೊಳಿಸ್ಬೇಕು. ಆ ನಿಟ್ಟಿನಲ್ಲಿ ಯಾವ ಮೀಟಿಂಗ್ ಮಾಡಬೇಕು, ಎಲ್ಲ ಇಲಾಖೆಗಳ ಮೀಟಿಂಗನ್ನು ಮಾಡ್ತೀವಿ. ಏನು ಸರ್ ಹೊಸದು ಯಾವುದಾದ್ರೂ ಕೂಡ ಯೋಜನೆ ಒಳಗೆ ಹೊಸದೇನಿಲ್ಲ. ಯಾವ್ದು ಗಾರ್ಡನ್ನು, ಲೇಕ್ ಡೆವಲಪ್ಮೆಂಟು ಸ್ವಲ್ಪ ಬಸ್ ಭಾಳ ದಿನದಿಂದ ನಮ್ಮ ಕಣಬುರ್ಗಿ ಲೇಔಟ್ ಒಂದು ಫೈನಲ್ ಹಂತದಲ್ಲಿ ಇದೆ. ಸಾಕಷ್ಟು ಲೇಔಟ್ಗಳು ನೆನಗುದಿಗೆ ಬೀಳ್ತಾ ಇದಾವೆ. ಕೋಟ್ರಿ ಅದ ಈಗ ಲಿಟಿಗೇಷನ್ ಯಾರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗ ನೋಡಿ ಕಣಬುರ್ಗಿ ಆಲ್ಮೋಸ್ಟ್ ಕೇಸ 15 ವರ್ಷ ಆಯ್ತು. ಈಗ ಒಂದು ಹಂತಕ್ಕೆ ಬಂದಿದೆ ಫೈನಲ್ ಆಗಿ. ಸೊ ಆದರೂ ಕೂಡ ಇನ್ನೂ 20-29 ಎಕರೆ ಕೋರ್ಟ್ಗೆ ಇದ್ದಾರೆ. ರಿಮೈನಿಂಗ್ ಎಲ್ಲ ನಾವು ಡೆವಲಪ್ಮೆಂಟ್ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಬೇರೇನು ಮಾಡ್ಬೋದು. ಇದಾರೆ ಇನ್ನೂ ಸುಮಾರು 20 ಫೋರೌಂಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮುಂದಿನ ಮೀಟಿಂಗ್ನಾಗ ಫೈನಲ್ ಡಿಸಿಷನ್ ತೊಗೊಳ್ತೀವಿ. ಮಾಡಬೇಕು ಮಾಡಬಾರ್ದು. ಯಾಕೆ ಸರ್ ರೈತರು ಅಧಿಕಾರಿಗಳು ಮನವೊಲಿಸುವಂಥದ್ದು, ಅಧಿಕಾರಿಗಳು ರೈತರ ಮನವೊಲಿಸುವಂಥದ್ದು ಆಗ್ತಾ ಬೇರೆ ಇತ್ತು. ಈಗ ಒಳ್ಳೆ ಸ್ಕೀಮ್ ಇದೆ, 50-50 ಸ್ಕೀಮ್ ಬರೋದ್ರಿಂದ ರೈತರು ಮುಂದಾಗ್ತಾರೆ. ಸೊ ಆದಷ್ಟು ಹೇಳಿದಂಗೆ ಕನ್ವಿನ್ಸ್ ಮಾಡಬೇಕು ನಾವು ಹೆಚ್ಚು ಲಾಭ ಇದೆ ಅಂತ. ಖಂಡಿತವಾಗಿ ರೈತರು ಮುಂದೆ ಬರ್ತಾರೆ. ಈ ಸಿಟಿ ಬೆಳೀತಿದೆ ಸರ್, ಸಾಕಷ್ಟು ಅಕ್ರಮ ಬಡಾನುಗಳು ಕೂಡ ತಲೆ ಹತ್ತಾವೆ ಈ ಬೂಡಾಯಿಂದ ಕೊಡದೇ ಆಗದಿರೋ ಕಾರಣಕ್ಕೆ. ಇಲ್ಲ ಸಾಕಷ್ಟು ಅದಾವ, ಇದು ಕೂಡ ಇನ್ನು ನಡೀತಾರೆ. ಇನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅಂತ ಇದೆ. ಒಂದ್ಸಾರಿ ನಿರ್ಣಯ ಮಾಡಿದ್ದೀವಿ ಟಾಸ್ಕ್ ಫೋರ್ಸ್ ಅದ್ರ ಕೆಲಸ ಪ್ರವಾಸ ಮಾಡಬೇಕು, ಸುತ್ತಾಕ್ಬೇಕು. ಇಡೀ ಬೆಳೆ ಸಿಟಿ ತುಂಬ ಎಲ್ಲರ ಕಂಡು ಬಂದ್ರೆ ಬಂದು ಮನೆ ಮಾಡಿದ್ದೀವಿ. ಅದು ಪೂರ್ಣಗೊಂಡಿಲ್ಲ. ಮಾಡಲಿಕ್ಕೆ ಮಾಡಿದ್ರೆ ಅದ ಮಾಡಲಿಕ್ಕೆ ಸಾಧ್ಯ ಆಗಲಿ. ಯಾಕಂದ್ರೆ ಈಗ ಸರ್ಕಾರದಿಂದ ಆಗುವಂಥದ್ದು ಬೇರೆ, ಇಲ್ಲಿ ಸ್ಲೋ ಆಯ್ತಂದ್ರೆ ಬೇರೆ. ಈಗ ಬಿಲ್ಡರ್ಗಳೆಲ್ಲ ಅಕ್ರಮವಾಗಿ ಲೇಔಟ್ಗಳನ್ನು ಮಾಡಿ ಜನರಿಗೆ ಮೋಸ ಮಾಡುವಂಥದ್ದು ಕೂಡ ನಡೀತಾ ಇದೆ. ಅದನ್ನು ನಾವು ಎಷ್ಟು ಸಾಧ್ಯ ಮಾಡ್ತಾ ಇದ್ದೀವಿ. ಅದು ಖಾಸಗಿವಾಗಿ ಕೂಡ ನಾವು ಸಪೋರ್ಟ್ ಮಾಡೋದು. ಬೇಗನೆ ಪ್ರಾಧಿಕಾರ ನಮ್ಮ ಕೂಡ ಪಾರ್ಟ್ ಮಾಡಿದ್ರೆ ಸ್ವಲ್ಪ ಖಾಸಗಿ ಕೂಡ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಸರಿ, ಹೀಗೆ ಅಕ್ರಮವಾಗಿ ಲೇಔಟ್ಗಳನ್ನು ಮಾಡಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ದೊಡ್ಡ ಗಂಭೀರ ಆರೋಪ ಇತ್ತು. ಸೊ ಆ ವಿಚಾರ ಎಲ್ಲಿ ಕಂಟಿನ್ಯೂ ಇದೆ? ಅದೇನ ನಿಂತಿಲ್ಲ, ಇನ್ನು ಇವತ್ತು ಕೂಡ ಮಾಡ್ತಿದ್ದಾರೆ. ಭಾಳಷ್ಟು ಕಡೆ ಆಯಾ ಪಂಚಾಯತಿ ಅವರು ನಿಗಾವಹಿಸ್ಬೇಕು. ಈಗ ಕೆಲವು ಕೂಡಕ್ಕೆ ಸಂಬಂಧ ಇದೆ, ಕೆಲವು ಕೂಡ ಹೊರತುಪಡಿಸಿದ್ದಾರೆ ಗ್ರಾಮ ಪಂಚಾಯತಿಗೆ. ಅವರು ಪಂಚಾಯತಿ ಅವ್ರು ಮಾಡಬೇಕು ಸರ್. ಅಕ್ರಮ ಬಡಾವಣೆ ಎಲ್ಲ ಎಸ್ಕಾಮ್ದವ್ರು ಸಂಪರ್ಕ ಕೊಡ್ತಾರೆ, ಕಾರ್ಪೊರೇಷನ್ ಕುಡಿ ನೀರು ಸಂಪರ್ಕ ಕೊಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಅದು ಲಾದಲ್ಲಿ ಇದೆ. ಅದು ಕುಡಿ ನೀರು ಇದ್ದಂತ ಅದು ಅಧಿಕೃತ ಇರಲಿ, ಅನಧಿಕೃತ ಹೋಗ್ಬೇಕಂತ ಒಂದು ಡೈರೆಕ್ಷನ್ ಇದೆ. ಕುಡಿ ನೀರು ಕೊಡಲೇಬೇಕಂತ. ಹಿಂಗಾಗಿ ಆ ಬೇಸ್ನಾಗ ಅವರ ಪಡ್ಕೊಳ್ತಾರೆ. ಅದು ರಿಯಲ್ ಎಸ್ಟೇಟ್ ಕೇವಲ ಬೆಳಗಾವಿ ನಗರಕ್ಕೆ ಸೀಮಿತ ಸರ್. ಈಗ ಖಾನಾಪುರ ಅರಣ್ಯ ಪ್ರದೇಶದಲ್ಲೂ ಕೂಡ ಅಲ್ಲಿ ಖಾಸಗಿ ಜಮೀನುಗಳನ್ನು ತಗೊಂಡು ಅಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಲ್ಡಿಂಗ್ ಕಟ್ಟು 1 ಕೋಟಿಗೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇದು ಸ್ಥಳೀಯ ಗ್ರಾಮ ಪಂಚಾಯತ್ ಹೆಸರಿಗೆ ಒಂದು ನೋಟಿಸ್ ಇಶ್ಯೂ ಆಗ್ತಾ ಇದೆ ಹೊರತಾಗಿ. ಸೊ ಅದು ಅರಣ್ಯ ನಾಶ ಆಗುವುದಿಲ್ಲ. ಅರಣ್ಯದಾಗ ಮಾಡ್ಲಿಕ್ಕೆ ಲೇಔಟ್ ಅವಕಾಶ ಇಲ್ಲವೇ ಇಲ್ಲ. ಅರಣ್ಯ ಭೂಮಿ ಇದ್ರೆ ಯಾರು ಕೊಡಲ್ಲ. ಪ್ಲಸ್ ಅಲ್ಲಿ ಅರಣ್ಯದ ಇಲಾಖೆ ಅಧಿಕಾರಿಗಳು ಡೈಲಿ ಮಾನಿಟರ್ ಮಾಡ್ತಿದ್ದಾರೆ. ಅಂದರೆ ಅದರೊಳಗೆ ಖಾಸಗಿ ಜಮೀನು ಇರಬಹುದು, ಹಂಗೇನ ಆಗಿರ್ಬೇಕು. ಅರಣ್ಯ ಭೂಮಿಯಲ್ಲಿ ಲೇಔಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಸರ್, ಗುಡಾದಲ್ಲಿ ಕೆಲವೊಂದು ಅಕ್ರಮವಾಗಿ ಕೇಳಿ ಬಂದಿರ್ತಾರೆ ಸರ್, ತನಿಖೆ ಕೂಡ ಆಗ್ತೈತೆ. ಎಲ್ಲಿಗೆ ಬಂತು ಸರ್ ತನಿಖೆ? ಅದು ಐ ಎಸ್ ಆಫೀಸರ್ ಮಾಡ್ತಾರೆ, ಬೆಂಗಳೂರಿಂದ ಅವ್ರು ನಿಮಿಷದ ಅಧಿಕಾರಿಗಳನ್ನ. ಸೊ ನೋಡಿ ಏನೇ ವರದಿ ಕೊಡ್ತಾರೆ ಅದನ್ನ ಡಿಪೆಂಡ್. ಯಾಕೆ ಲೇಟ್ ಆಯ್ತು? ಲೇಟ್ ಆಯ್ತು. ಈಗ ಗೌರ್ಮೆಂಟ್ ಅವ್ರು ಹಂಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಗೌರ್ಮೆಂಟ್ ಅಂದರೆ ಒಂದು ತಕ್ಷಣ ಆಗೋಲ್ಲ, ಕೋರ್ಟು ಕಚೇರಿ ಅದೆಲ್ಲ ನೋಡ್ಬೇಕಾಗತ್ತೆ. ಸೊ ತನಿಖೆ ಅಂತ ನಡೀತಾ ಇದೆ. ಯಾಕಂದ್ರೆ ಈಗ ಅವೆಲ್ಲ ಟೆಂಡರ್ ಆಗಿದ್ದು ಆಯ್ತು. ಆ ಬಡಾವಣೆಗಳಲ್ಲಿ ಈಗ ಆಲ್ರೆಡಿ ಮನೆಗಳು ಕಟ್ಕೊಂಡ್ಬಿಟ್ರೆ ಸರ್, ತನಿಖೆಯಲ್ಲಿ ಮುಂದೆ ಏನಾದರೂ ಕೂಡ ಹೆಂಗೆ ಅಂತ. ಅಲ್ಲಿವರೆಗೆ ಅದು ಬಂದ್ ಮಾಡ್ಲಿಕ್ಕೂ ಸಹಿತ ಇವರು ಏನು ಇದು ಮಾಡಿಲ್ಲ ಸರ್. ಯಾಕಂತಂದ್ರೆ ಈಗ ಅದು ವಿವಾದದಲ್ಲಿರೋದ್ರಿಂದ ಅಲ್ಲಿ ಮನೆ ಕಟ್ಟಲಿಕ್ಕೂ ಸಹಿತ ಪರ್ಮಿಷನ್ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ.
ಅದಕ್ಕೆ ಚೆಕ್ ಮಾಡೋಣ. ಈಗಾಗಲೇ ಅಧಿಕಾರಿಗಳು ಮಾಹಿತಿ ಪಡ್ಕೊಂಡಿದ್ದಾರೆ, ಇವರು ಮಾಹಿತಿ ಕೊಟ್ಟಿದ್ದಾರೆ ಏನು ಅಂತ. ಬಂದಮೇಲೆ ಅದರ ಅಂತಿಮವಾಗಿ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರ್, ಈಗ ಬೆಳಗಾವಿಯಲ್ಲಿ ಅಧಿಕಾರಿಗಳು ಎಲ್ಲಿ ಬೇಕಾಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ರಿಂಗ್ ರೋಡಿಗೆ ನೀವು ಸಾಕಷ್ಟು ಪ್ರಯತ್ನ ಮಾಡಿ ಸರ್ಕಾರದಿಂದ ಅನುದಾನ ತರ್ತೀರಿ, ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ಕೊಳ್ಳೋದೇ ಇವರು ಟೆಂಡರ್ ಕರೆಯೋದು ಮಾಡೋದು, ಆಮೇಲೆ ಭೂಸ್ವಾಧೀನ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಇದೆಲ್ಲೋ ಒಂದು ಕಡೆ ಸರ್ಕಾರದ ಯೋಜನೆಗಳು ನೆನೆಗುದಿ ಬಿಡಕ್ಕೆ ಅಧಿಕಾರಿಗಳ ಕಾರಣ ಆಗ್ತಾ ಇದೆ. ಮೊದಲೇ ನೀವು ಹೇಳಿದಂಗೆ ಆರ್ಡರ್ ಕೊಡೋಕ್ಕಿಂತ ಮುಂಚೆ 90% ಜಮೀನು ನಮ್ಮ ಕಬ್ಜಾ ಆಗಬೇಕಂತ ಕಾನೂನು ಇದೆ. 90% ಯಾವುದೇ ವ್ಯವಸ್ಥೆ ಬಿಲ್ಡಿಂಗ್ ಕೊಡ್ಬೇಕಾದ್ರೆ ಜಮೀನು ನಮ್ಮ ಕಡೆ ಇರ್ಬೇಕಲ್ಲ. ನಾವೇನು ಮಾಡ್ತೀವಿ ಒಂದು ಸಾರಿ ನೋಡ್ಲಿಕ್ಕೆ ಹೋಗಲ್ಲ, ಆರ್ಡರ್ ಕೊಟ್ಟು ಬಿಡ್ತೀವಿ, ಪೂಜೆನ ಮಾಡ್ತೀವಿ. ಹೇಳೋದಕ್ಕೆ ಆಮ್ಯಾಗ ಮತ್ತೆ ಆದರೂ ಕೂಡ ಈ ರಿಂಗ್ ರೋಡ್ ಸಾಲ ಆಗಿದೆ, ಸಮಸ್ಯೆ ಪರಿಹಾರ ಆಗಿದೆ, ಕೆಲಸ ಮತ್ತೆ ಪ್ರಾರಂಭ ಆಗಿದೆ. ಇಂಥ ಅಧಿಕಾರಿಗಳಿಗೆ ಸ್ವಲ್ಪ ಚುರುಕು ಮುಗಿಸುವಂಥದ್ದು ಕೂಡ ಆಗಬೇಕಲ್ಲ ಸರ್. ಯಾಕಂದರೆ ಸರ್ಕಾರದಿಂದ ಈಗ ಅನುದಾನ ತೊಗೊಂಬರುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿರ್ತೀರಿ ಸರ್. 30 ಜಿಲ್ಲೆಯೊಳಗೆ ತೊಗೊಂಬಂದು ಅಭಿವೃದ್ಧಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಏನು ಮಾಡಲಿಕ್ಕಾಗಲ್ಲ. ಈಗ ಒಂದು ಸಲ ಅವ್ರಿಗೂ ಸಮಸ್ಯೆ ಇರ್ತಾರೆ, ಬೇರೆ ಕಡೆ ಟೆಕ್ನಿಕಲಿ ಸಮಸ್ಯೆ ಇರ್ತೈತೆ, ಒಂದು ಕಡೆ ಕೋರ್ಟ್ಗೂ ಇರ್ತಾರೆ. ಒಬ್ಬರ ಜವಾಬ್ದಾರಿ ಒಂದು ಸರಿ ಆಗೋಲ್ಲ, ಎಲ್ಲರೂ ಕಂಬೈಂಡ್ ಆಗಿರ್ತಾರೆ. ಸೊ ಅಲ್ಲಿ ಕಷ್ಟ, ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಳ್ಳಿ ಭಾಳ ಕಷ್ಟ ಆಗುತ್ತೆ. ಸ್ಪೆಸಿಫಿಕ್ ಆಗಿದ್ರೆ ತೊಗೋಬೋದು, ಅವರಿಂದ ಆಗಿರ್ತಾರೆ. ಇವತ್ತು ಸರಿ ಯಾರು ಕೋರ್ಟ್ ಹೋಗಿಬಿಡ್ತಾರೆ. ಈಗ ನಮ್ಮ ರಿಂಗ್ ರೋಡ್ ಆಯ್ತಲ್ಲ, ಈಗ 4 ವರ್ಷದಿಂದ ಸ್ಟಾಪ್ ಆಗಿದೆ, ಈಗಿನ ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಆ ರೀತಿ ಆದಾಗ ಸಮಸ್ಯೆ ತುಂಬ ಆಗ್ತದೆ. ಅವ್ರು ಏನು ಮಾಡಲಿಕ್ಕೆ ಆಗಲ್ಲ, ಬ್ಯಾಲೆನ್ಸ್ ಮಾಡಲಿಕ್ಕೆ ಮಾಡಿ ಸರ್. ಈಗ ಚಿತ್ರನಾಥ ದರ್ಶನ್ ಅವ್ರ ಕೇಸ್ನಾಗ ಪೊಲೀಸರಿಗೆಲ್ಲ ಶಾಮಿಯಾನ ಕಟ್ಟಿ ಎನ್ಕ್ವೈರಿ ಮಾಡ್ತಾರೆ, ಏನು VIP ಕೊಡ್ತಾ ಇದ್ದಾರೆ, ಏನು ಸಲ್ಲದೆ ಬೆಂಗಳೂರು ಸಂಬಂಧಪಟ್ಟದವ ಅಲ್ಲೇ ಅಲ್ಲೇ ಕೇಳಬೇಕು, ಅಲ್ಲೇ ವನ ಕ್ಷೇತ್ರಮದೇ ವಸಾಹತಿಲಾ ಪರವಾನಗಿ ನಾಹಿ, ಬುಡಾಮದಿಲ್ ಬೇಕಾಯದೇಶೀರಪಣಾಚಿ ಸರ್ಕಾರ ಚೌಕಶಿ ಕರತ ಆಹೆ, ಅಹವಾಲ್ ಆಲ್ಯಾನಂತರ ಪುಢಿಲ್ ಕಾರವಾಯಿ ಕೇಲಿ ಜೈಲ್ ಅಸೇಹಿ ತೆ ಮನಾಲೆ. ಉತ್ತರ ಕರ್ನಾಟಕತಿಲ್ ಆಮದಾರಂಚಾ ಕೋಣತ್ಯಾಹಿ ಚಿತ್ರಪಟ ಅಭಿನೇತ್ಯಾಶಿ ಸಂಬಂಧ ನಾಹಿ, ಪ್ರಭಾವಶಾಲಿ ಮಂತ್ರಿ ದರ್ಶನ್ಚಾ ಬಾಜುನೆ ಬೋಲತ್ ನಸಲ್ಯಾಚೆ ಮಾಧ್ಯಮಾನ್ನಿಚ್ ಶೋಧುನ್ ಕಾಡ್ಲೆ ಅಸೇಹಿ ತೆ ಮನಾಲೆ. ಲಕ್ಷ್ಮಣ್ ಸೌದಿ ಆಮಚ್ಯಾ ಪಕ್ಷಾತ್ ಆಹೆತ್, ಭೇಟ್ಲ್ಯಾವರ್ ಆಘಾಡಿ ಕಾ ಕಮಿ ಕೇಲಿ ಅಸೆ ವಿಚಾರೇಣ್ ಅಸೇಹಿ ತೆ ಮನಾಲೆ. ವಿನೋದ್ ಕೋಲ್ಕರ್, KMM ಮರಾಠಿ, ಬೆಳಗಾವಿ.